ಎಲ್ಲರಿಗೂ ಜೈ ಜಿನೇಂದ್ರ. ನನ್ನ ಹೆಸರು ಶಿಲ್ಪಾ ಶ್ರೀಪಾಲ್. ಕರ್ನಾಟಕದಲ್ಲಿ ಜೈನ ಧರ್ಮ ಫೇಸ್ಬುಕ್ ಪೇಜ್ನ ಜೈನ್ ಫುಡ್ ಕಾರ್ಯಕ್ರಮದ ಈ ದಿನದ ಸಂಚಿಕೆಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ನಾನು ಈ ದಿನ ನನ್ನೂರಾದ ಮಲೆನಾಡ ಮಡಿಲಲ್ಲಿರುವ ದಕ್ಷಿಣ ಕಾಶಿ ಎಂದೇ ಪ್ರಸಿದ್ಧವಾಗಿರುವ ಕಳಸದ ವಿಶೇಷ ತಿಂಡಿಯೊಂದನ್ನು ಮಾಡಿ ತೋರಿಸ್ತಾ ಇದ್ದೇನೆ. ಇದರ ಹೆಸರು ನೀರ್ ಕಡಬು. ಇದನ್ನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ, ಬನ್ನಿ. ಮೊದಲಿಗೆ ನೀರು ಕಡಬಿಗೆ ಬೇಕಾಗಿರುವ ಸಾಮಗ್ರಿಗಳನ್ನು ತೋರಿಸ್ತೇನೆ, ಬನ್ನಿ. ಮಲೆನಾಡಿನಲ್ಲೇ ಬೆಳೆಯುವಂತಹ ಕೆಂಪಕ್ಕಿ, ಇದನ್ನ ಒಂದ್ ಗ್ಲಾಸ್ ತೆಗೆದುಕೊಂಡಿದ್ದೇನೆ. ಇದನ್ನ 4 ಗಂಟೆ ಮುಂಚೆನೆ ನೆನೆಸಿಡಬೇಕು. ಈ ಅಕ್ಕಿ ಸಿಕ್ಕಿಲ್ಲ ಅಂದ್ರೆ ನಿಮ್ಮಲ್ಲಿ ಯಾವುದೇ ರೀತಿಯ ತಿಂಡಿ ಅಕ್ಕಿನ ಸಹ ಉಪಯೋಗಿಸಬಹುದು. ಸೋನಾ ಮಸೂರಿ ಅಕ್ಕಿಲಿ ಮಾಡೋದ್ರಿಂದ ಇದಷ್ಟು ಟೇಸ್ಟ್ ಬರಲ್ಲ, ಯಾವುದೇ ರೀತಿ ದಪ್ಪಕ್ಕಿ ಆಗಬಹುದು. ಹಾಗೇನೆ ಕೆಂಪಕ್ಕಿಲಿ ಮಾಡೋದ್ರಿಂದ ಇದರ ರುಚಿ ಇನ್ನೂ ಹೆಚ್ಚುತ್ತದೆ. ನಂತರ ಬೆಲ್ಲ 2 ಟೇಬಲ್ ಸ್ಪೂನ್, ಕಲ್ಲುಪ್ಪು ತಗೊಂಡಿದ್ದೀನಿ, ಇದು ರುಚಿಗೆ ತಕ್ಕಷ್ಟು. ಒಣಮೆಣಸು ಖಾರಕ್ಕೆ 5-6 ತಗೊಂಡಿದ್ದೀನಿ. ಹಾಗೆ ಒಗ್ಗರಣೆಗೆ ಕರಿಬೇವು, ಒಗ್ಗರಣೆಗೆ 2 ಟೇಬಲ್ ಸ್ಪೂನ್ ಎಣ್ಣೆ, ಸಾಸಿವೆ, ನಂತರ ನೀರು. ಈಗ ಮೊದಲಿಗೆ ಈ ಅಕ್ಕಿಯನ್ನ ಮಿಕ್ಸಿ ಹಾಕೊಂಡು ತರಿ ತರಿಯಾಗಿ ರುಬ್ಕೋಬೇಕು. ಸ್ವಲ್ಪ ನೀರು ಹಾಕೊಂಡು ತರಿ ತರಿಯಾಗಿ ರುಬ್ಕೋಬೇಕು. ನೋಡಿ, ಇಷ್ಟು ತರಿ ತರಿಯಾಗಿ ರುಬ್ಕೊಂಡಿದ್ದೀನಿ. ಇದನ್ನ ಈಗ ಒಂದು ಬಾಣಲಿಗೆ ಹಾಕ್ತಾ ಇದ್ದೀನಿ. ಈಗ ಅದೇ ಮಿಕ್ಸಿ ಜಾರಿಗೆ ನೀರ್ ಹಾಕ್ಬಿಟ್ಟು ಉಳಿದಿದ್ದ ಹಿಟ್ಟನ್ನು ಹಾಕ್ತಾ ಇದ್ದೀನಿ. ಈಗ ಇದು ಯಾವ ಹದ ಇರ್ಬೇಕಂದ್ರೆ ನೀರ್ ದೋಸೆ ಹದ ಇರಬೇಕು. ನೋಡಿ, ಇಷ್ಟು ತೆಳು ಇರಬೇಕು. ಈಗ ಸ್ಟವ್ ಆನ್ ಮಾಡಿ 1 ಟೇಬಲ್ ಸ್ಪೂನ್ ಉಪ್ಪು ಹಾಕ್ತಾ ಇದ್ದೀನಿ. ಇದನ್ನೀಗ ಗಟ್ಟಿ ಮಾಡ್ಕೋಬೇಕು. ತಿರುಗಿಸ್ತಾ ತಿರುಗಿಸ್ತಾ ಇದು ಗಟ್ಟಿ ಆಗ್ತದೆ. ಇದಕ್ಕೊಂದು 5-6 ನಿಮಿಷ ಹಿಡಿಯುತ್ತೆ. ಇದು ಸ್ಮೂತ್ ಆಗಿ ಮಾಡ್ಕೋಬೇಕು. ತುಂಬಾ ಗಟ್ಟಿ ಮಾಡ್ಕೊಂಡ್ರೆ ಇದ್ರ ರಸ ಬಿಡೋದಿಲ್ಲ. ಈ ನೀರಿಗೆ ಹಾಕಿ ಬೇಯಿಸೋದ್ರಿಂದ ಇದ್ರ ರಸ ಬಿಡೋದಿಲ್ಲ ನಮಗೆ. ಹಾಗಾಗಿ ಸ್ವಲ್ಪ ಹಿಟ್ಟು ಮೆತ್ತಗೆ ಇದ್ರೆ ರಸ ಗಟ್ಟಿಯಾಗಿ ಬರ್ತದೆ. ಹೀಗೆ ಕೈ ಬಿಡದೆ ತಿರುಗಿಸ್ತಾ ಇರಬೇಕು. ಹೀಗೆ ತಳದಿಂದನೆ ಗಟ್ಟಿ ಆಗ್ತಾ ಬರ್ತದೆ. ಈಗ ನೋಡಿ, ಆಗ ಬಂತು, ಈ ತರ ಗಟ್ಟಿ ಆಗ್ತಾ ಬಂದಿದೆ. ಇದನ್ನ ಇನ್ನೊಂದು 2 ನಿಮಿಷ ಮಗಚಬೇಕಾಗ್ತದೆ. ತುಂಬಾ ಗಟ್ಟಿಯಾಗಿ ತಿರುಗಿಸ್ಕೊಳ್ಳೋದು ಬೇಡ, ಇದನ್ನ ಸ್ವಲ್ಪ ಮೆತ್ತಗೆ ಇರ್ಲಿ. ನೋಡಿ, ಸ್ಮೂತ್ ಆಗಿ ಬಂದಿದೆ ಇದು. ಇಷ್ಟೇ ಹದ ಸಾಕಿದು. ನಂತರ ಇದನ್ನ ಕೆಳಗೆ ಇಳಿಸ್ಬಿಟ್ಟು ಆರಕ್ ಬಿಡ್ತೀನಿ. ಒಂದ್ 2 ನಿಮಿಷ ಆರಕ್ ಬಿಡ್ತೀನಿ ಅಷ್ಟೇ. ಈಗ ಹಿಟ್ಟನ್ನ ಕೆಳಗೆ ಇಳಿಸಿದ ಮೇಲೆ ಕಡಬು ಮುಳುಗುವಷ್ಟು ನೀರನ್ನ ಒಂದು ಪಾತ್ರೆಯಲ್ಲಿ, ಕಡಬಿನ ಪಾತ್ರೆ ಉಪಯೋಗಿಸಿದ್ನೆ ಇಲ್ಲಿ ನಾನು, ಕಡಬಿನ ಪಾತ್ರೆಯಲ್ಲಿ ಕಡಬು ಮುಳುಗುವಷ್ಟು ನೀರನ್ನ ಇಡೋದು. ಕುದಿಲಿಕ್ಕೆ ಇಟ್ಟಿದ್ದೀನಿ. ಈಗ ಇದೀಗ 2 ನಿಮಿಷ ಬಿಟ್ಟಿದ್ದೀನಿ ಹಿಟ್ಟನ್ನ. ಈ ಹಿಟ್ಟನ್ನ ಒದ್ದೆ ಕೈ ಮಾಡಿಕೊಂಡು ಸ್ವಲ್ಪ ಸ್ವಲ್ಪನೇ ಹಿಟ್ಟು ತಗೊಂಡು ಸಣ್ಣದಾಗಿ, ಅಂದ್ರೆ ನಿಂಬೆಹಣ್ಣಿನ ಗಾತ್ರದಷ್ಟು ಕಡಬನ್ನ ಕಟ್ಟಿಡ್ಬೇಕು, ಉಂಡೆ ಮಾಡಿ ಇಟ್ಟದು ಇಲ್ಲಿ. ಹೀಗೆ ಎಲ್ಲಾ ಹಿಟ್ಟನ್ನು ಉಂಡೆ ಮಾಡಿ ಈ ತರ ಇಡಬೇಕು. ನೀರ್ ಕುದೀತಾ ಇದೆ. ಈ ಕಡಬು 20 ಕಡಬಾಗಿದೆ. ಈಗ ಈ ಕುದಿಯೋ ನೀರಿಗೆ ಒಂದೊಂದೇ ಕಡಬನ್ನ ಹಾಕ್ತಾ ಬರ್ತೀನಿ. ಈ ತರ ಕುದಿಯೋ ನೀರಿಗೆ ಹಾಕೋದ್ರಿಂದ ಒಂದಕ್ಕೊಂದು ಕಡಬುಗಳು ಅಂಟಲ್ಲ. ನೋಡಿ, ಮುಳುಗೋಷ್ಟು ಮಾತ್ರ ನೀರ್ ತಗೊಂಡಿದ್ದೀನಿ ನಾನು. ನೀರ್ ಜಾಸ್ತಿ ಆದ್ರೆ ಅದ್ರ ರಸ ತೆಳುಗಾಗಿ ಅದು ಬಿಟ್ಕೊಡೋದಿಲ್ಲ ತುಂಬಾ. ಈಗ
ಹಾಕಿದ್ಮೇಲೆಲ್ಲ ಕಡಬುಗಳನ್ನ ನಿಧಾನಕ್ಕೆ ಈ ತರ ಕೈ ಆಡಬೇಕು. ಆಗಿನ್ನು ಒಂದಕ್ಕೊಂದು ಅಂಟಲ್ಲ, ಚೆನ್ನಾಗಿ ಬೇಯುತ್ತದೆ. ಇದನ್ನು ಬೇಯಕ್ಕೆ 20 ನಿಮಿಷ ಬೇಕಾಗುತ್ತದೆ. ಈಗ 5 ನಿಮಿಷ ಬಿಟ್ಟು ನಾನು ಉಳಿದ ಐಟಂ ಗಳನ್ನು ಹಾಕ್ತೇನೆ. ಈಗ 5 ನಿಮಿಷ ಆಗಿದೆ. ಇದಕ್ಕೆ ಕುದಿತಿರಬೇಕಾದ್ರೇನೆ ಆಗ ಉಪ್ಪು ಹಾಕಿದೀನಿ. ಈಗ ಇನ್ನೊಂದು ಸ್ವಲ್ಪ ಈ ರಸಕ್ಕೆ ಬೇಕಾದಷ್ಟು ಉಪ್ಪನ್ನ ಹಾಕ್ತಾ ಇದೀನಿ ನಾನು. 1.5 ಟೇಬಲ್ ಸ್ಪೂನ್ ಕಲ್ಲುಪ್ಪು ಹಾಕ್ತಾ ಇದೀನಿ. ನಂತರ 2 ಟೇಬಲ್ ಸ್ಪೂನ್ ಬೆಲ್ಲ ಹಾಕ್ತಾ ಇದೀನಿ. ನಾವು ಮಲೆನಾಡಲ್ಲಿ ಸ್ವಲ್ಪ ಬೆಲ್ಲ ಮುಂದೆನೆ ಇರೋದು, ಎಲ್ಲದಕ್ಕೂ ಬೆಲ್ಲ ಹೆಚ್ಚು ಉಪಯೋಗ ಮಾಡ್ತೀವಿ. ನಿಮಗೆ ಎಷ್ಟು ಬೇಕಷ್ಟನ್ನ ಹಾಕೊಳ್ಳಿ. ಇದೆಲ್ಲ ಹಾಕಿದ್ಮೇಲೆ ಸ್ವಲ್ಪ ಕೈಯಾಡಿ ಅರ್ಧ ಮುಚ್ಚಿಡ್ತೇನೆ. ಫುಲ್ ಮುಚ್ಚಿಟ್ರೆ ಇದು ಉಪ್ಪ ಚಾನ್ಸಸ್ ಇರುತ್ತೆ, ಹಾಗಾಗಿ ಅರ್ಧ ಮುಚ್ಚಿಟ್ಟು ಈಗ ಇದಕ್ಕೆ ಒಗ್ಗರಣೆ ರೆಡಿ ಮಾಡ್ಕೊಳ್ತಾ ಇದೀನಿ. ಈಗ ಸಣ್ಣ ಬಾಣಲೆ ಇಟ್ಟಿದೀನಿ, ಒಗ್ಗರಣೆ ಬಾಣಲೆ. ಇದಕ್ಕೆ 1-2 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ತಾ ಇದೀನಿ. ಎಣ್ಣೆ ಕಾದ್ಮೇಲೆ ಸಾಸಿವೆ. ಈಗ ಸಾಸಿವೆ ಸಿಡಿದಾಗಿದೆ, ಇದಕ್ಕೆ ಒಣಮೆಣಸು, ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಒಣಮೆಣಸು ಹಾಕ್ತಾ ಇದೀನಿ. ಇದಕ್ಕೆ ಬೇರೆ ಯಾವುದೇ ರೀತಿ ಖಾರದ ಐಟಮ್ ಉಪಯೋಗಿಸೋದಿಲ್ಲ, ಹಾಗಾಗಿ 5-6 ಒಣಮೆಣಸು ಹಾಕ್ಬೇಕು. ಇದನ್ನ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ, ಚೆನ್ನಾಗಿ ಖಾರ ಬಿಡ್ಬೇಕು ಇದು. ಈಗ ಸ್ವಲ್ಪ ಕರಿಬೇವು ಸೊಪ್ಪು ಹಾಕ್ತಾ ಇದೀನಿ. ನೋಡಿ ಈಗ ಚೆನ್ನಾಗಿ ಕಾದಿದೆ ಇದು. ಇದನ್ನೀಗ ಇನ್ನೊಂದು 1/2 ಗಂಟೆ ಬೆಂದ್ರೆ ಸಾಕಿದು. ಇಷ್ಟು ತೆಳು ಇದೆಯಲ್ಲ, ಇನ್ನೊಂದು ಸ್ವಲ್ಪ ಹೊತ್ತಿಗೆ ಇದು ಎಲ್ಲ ರಸ ಬಿಟ್ಕೊಂಡು ದಪ್ಪ ಆಗ್ತದೆ. ಅಲ್ಲಿ ತನಕ ಕುದಿಲಿ, ಇನ್ನೊಂದು 1/2 ಗಂಟೆ ಬೇಯಬೇಕು ಇದನ್ನ, ಆಗ ಮುಚ್ಚಿಡೋಣ ಅಲ್ಲಿ ತನಕ. ನೋಡಿ ಈಗ ಕಡಬು ರೆಡಿ ಇದೆ. ನೋಡಿ ರಸ ಈ ತರ ದಪ್ಪ ಆಗಿದೆ. ಬಿಸಿ ಬಿಸಿಯಾದ ರುಚಿಯಾದ ನೀರ್ ಕಡಬು ರೆಡಿ.